ಈ ಕಾರ್ತವೀರ್ಯ ಅರ್ಜುನನ ನೆನಪು ಮಾಡಿಕೊಂಡ್ರೆ ನಾವು ಕಳೆದುಕೊಂಡ ಅಥವಾ ನಷ್ಟವಾದ ಸಂಗತಿಯನ್ನು ಮರಳಿ ಪಡೀತೇವೆ ಅಂತ. ಅವನು ಯಾಕೆ ಅಷ್ಟು ಪ್ರಸಿದ್ಧಿಗೆ ಬಂತು ಅಂದರೆ, ಅವನು ದತ್ತ ರೂಪಿ ಪರಮಾತ್ಮನ ಪರಮ ಆಪ್ತ ಶಿಷ್ಯ. ನಮಗೆ ಕಥೆಯಲ್ಲಿ ಅಥವಾ ನಾಟಕಗಳಲ್ಲಿ ಜಮದಗ್ನಿಯ ಕಥೆಯಲ್ಲಿ ತಲೆ ತೆಗೆದ ಅನ್ನುವ ಮಾತು ಬರುತ್ತೆ, ಆದರೆ ಅವನು ತಲೆ ತೆಗೆದದ್ದಲ್ಲ, ಅವನ ಮಕ್ಕಳು ಮಾಡಿದ ತಪ್ಪದು. ಆದರೆ ಅವನು ಹೇಳಿದ್ದ, ನನ್ನ ಮೀಸೆಯ ಅಡಿಯಲ್ಲಿ ಯಾರೇ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡ್ರೂ ನನಗೆ ನೀನೇ ಶಿಕ್ಷೆ ಕೊಡಬೇಕು ಅಂತ ಗುರುಗಳಲ್ಲಿ ಪಾಠ ಕಲಿತು ಹೊರಡುವಾಗ ಅವನು ಬೇಡಿಕೊಂಡದ್ದು ಇಷ್ಟು, ಗುರುಗಳೇ ದತ್ತನೇ ಸ್ವತಃ ನಿನಗೇನು ಬೇಕು ಕೇಳು ಅಂತ ಕೊಡ್ತೇನೆ ಅಂತಾನೆ, ನಿನ್ನ ಅನುಗ್ರಹ ಸಾಕು, ಅದಲ್ಲ ನನಗೆ ನೀನು ನಿನ್ನ ವೈಯಕ್ತಿಕ ಅಪೇಕ್ಷೆಗಳೇನಾದಿದ್ರೂ ಕೇಳು ಅಂತ. ನಾನು ರಾಜನಾಗಿ ಕರ್ತವ್ಯ ನಿರ್ವಹಿಸುವಾಗ ಯಾರಿಗೂ ಕೂಡ ಯಾವ ರೀತಿಯಿಂದಲೂ ಕೂಡ ಕಷ್ಟ ನಷ್ಟಗಳು ಉಂಟಾಗಬಾರದು ಅನ್ನೋದಕ್ಕೋಸ್ಕರ ನನಗೆ 1,000 ತೋಳುಗಳಿರಲಿ ಅಂತ ಕೇಳ್ದ. ಆಯಿತು ಅಂದ. ತೋಳು ಅಂದರೆ ಅದು ನಾವು ಹೇಳೋದುಂಟಲ್ವ, ಅವನ ಕೈ ದಿಲ್ಲಿ ತನಕ ಇದೆ ಅಂತ. ಅಂದರೆ ಎಲ್ಲ ಅಧಿಕಾರವನ್ನು ನಡೆಸುವ, ಅವನು ಹೇಳಿದಂತೆ ಕೇಳಬಹುದಾದ ಒಂದಿಷ್ಟು ಅವನದ್ದೇ ಆಪ್ತ ಅಧಿಕಾರ ವರ್ಗ ಒಂದರ್ಥ. ಇನ್ನು ದೈಹಿಕವಾಗಿಯೂ ಅದು ಬೇಕು ಅಂತಂದಾಗ ಮೂಡಿ ಬರಬಹುದಾದ ಕೈಗಳು ಅಂತ ಇಟ್ಕೊಳ್ಳಿ. ಯಾಕೆಂದರೆ ಬಾಣನಲ್ಲಿ ನಾವು ಈ 1,000 ತೋಳುಗಳಿದ್ದದ್ದನ್ನು ಗುರುತಿಸ್ತೇವೆ. ಆಮೇಲೆ ಇನ್ನೂ ಕೇಳು ಅಂದಾಗ, ನಾನು ಅಥವಾ ನನ್ನ ಸುತ್ತ ನನ್ನ ಅಧಿಕಾರದ ನೆಲೆಯಲ್ಲಿರುವವರು ಯಾರಾದರೂ ಅಪರಾಧ ಮಾಡಿದರೆ ನಿನ್ನ ಕೈಯಿಂದಲೇ ನನಗೆ ಸಾವು ಬರಲಿ ಅಂತ ವರವನ್ನು ಬೇಡಿ ಅವನು ವಾಪಸ್ಸು ಮಾಹಿಷ್ಮತಿಗೆ ಬಂದು ಅಲ್ಲಿ ತನ್ನ ಕರ್ತವ್ಯವನ್ನು ತನ್ನ ತಂದೆ ಕೃತವೀರ್ಯ ಏನು ಅಧಿಕಾರವನ್ನು ಕೊಟ್ಟನೋ ಅದನ್ನು ಸ್ವೀಕರಿಸಿ ಮುಂದುವರೆದ ಅಂತ.